ಯಾಕಂದ್ರೆ ಇಡಿ ಅಂತ ಹೇಳುವಂಥದ್ದು ಒಂದು ಸ್ವತಂತ್ರ ಸಂಸ್ಥೆ, ಅದು ಯಾವುದೇ ಒಂದು ರಾಜಕೀಯ ಪ್ರೇರಿತವಾಗಿ ಇವತ್ತು ಕೆಲಸ ಮಾಡುವಂಥ ಒಂದು ಸಂಸ್ಥೆ ಅಲ್ಲ. ಆದರೆ ಇವತ್ತು ಆರ್ ಎಸ್ ಎಸ್ ಟೂಲ್ ಆಗಿ ಕೇಂದ್ರ ಸರ್ಕಾರದ ಮೋದಿಯ ಅಮಿತ್ ಶಾನ ಟೂಲ್ ಆಗಿ ಇವತ್ತು ಇಡಿ ಗೌರ್ಮೆಂಟ್ ಇಡಿ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಿರೋದು ನಮಗೆಲ್ಲರಿಗೆ ಕಾಣ್ತಾ ಇದೆ. ಈ ವಿಚಾರದಲ್ಲಿ ಇವತ್ತು ನಾವು ಈ ಒಂದು ಆಫೀಸ್ ನ ಮುಂಭಾಗ ಬಂದು ನಿಲ್ಲುವಂತ ಒಂದು ಅವಶ್ಯಕತೆ ಬಂತು. ಇವತ್ತು ಕ್ಯಾಂಪಸ್ ಮಂಟಪಿನ ವಿಚಾರದಲ್ಲಿ ನೋಡಬೇಕಾದ್ರೆ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯನ್ನು ಇವತ್ತು ಅರೆಸ್ಟ್ ಮಾಡ್ತಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಅತ್ರಾಸನಲ್ಲಿ ಆದಂತ ಅತ್ಯಾಚಾರ ಪ್ರಕರಣಕ್ಕೆ ಅಲ್ಲಿ ಆ ಸಂತ್ರಸ್ತರ ಮನೆಗೆ ಭೇಟಿ ಕೊಡ್ಲಿಕ್ಕೆ ಹೋದಂತ ನಮ್ಮ ನಾಯಕರನ್ನು ಕೂಡ ಅಲ್ಲಿ ಬಂಧನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಯುಪಿ ಗವರ್ನಮೆಂಟ್ ಆಗಿರಬಹುದು ಬಿಜೆಪಿ ಸರ್ಕಾರದ ಜನವಿರೋಧಿಯಾದಂತ ನೀತಿಗಳ ವಿರುದ್ಧ ಕ್ಯಾಂಪಸ್ ಬೆಡ್ ಆಫ್ ಇಂಡಿಯಾ ಇವತ್ತು ಮುಂಚಿನಲ್ಲಿ ನಿಂತು ಕೆಲಸ ಮಾಡುತ್ತಿದೆ. ಈ ಒಂದು ವಿಚಾರದಲ್ಲಿ ಆಗಿರುತ್ತೆ ಇವತ್ತು ನಮ್ಮನ್ನು ಗಮನಿಸಲಿಕ್ಕೆ ಇರುವಂತಹ ಒಂದು ಪ್ರಯತ್ನ ಆಗಿದೆ. ಈ ಪ್ರಕರಣದಲ್ಲಿ ನಾವು ನೋಡಬೇಕಾದ್ರೆ ಇವತ್ತು ಎನ್ಆರ್ಸಿ ವಿಚಾರದಲ್ಲಿ ನಮ್ಮ ಲಾಸ್ಟ್ ಅತ್ರಾಸಿನಲ್ಲಿ ಪ್ರಕರಣದಲ್ಲಿ ನಾವು ನೋಡಬೇಕಾದ್ರೆ ಅವರನ್ನು ಹೇಳ್ತಾರೆ ಅತ್ರಾಸಿನ ಹಿಂದೆ ಅತ್ರಾಸ್ ಪ್ರಕರಣದ ಹಿಂದೆ ಕ್ಯಾಂಪಸ್ ಬೆಂಡ್ ಆಫ್ ಇಂಡಿಯಾದ ಕೈವಾಡ ಇದೆ ಅಂತ. ಎನ್ಆರ್ಸಿ ಪ್ರಕರಣದಲ್ಲಿ ನೋಡಬೇಕಾದ್ರೆ ಶಾಹೀನ್ ಬಾಗ್ ವಿಚಾರ ಆಗಿರಬಹುದು, ಎನ್ಆರ್ಸಿಯ ದೇಶದಾದ್ಯಂತ ನಡೆದಂತ ಪ್ರತಿಭಟನೆಯಲ್ಲಿ ಕ್ಯಾಂಪಸ್ ಬೆಂಡ್ ಆಫ್ ಇಂಡಿಯಾದ ಕೈವಾಡ ಇದೆ ಅಂತ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇವತ್ತು ಕಳೆದ 10-12 ವರ್ಷಗಳಲ್ಲಿ ಕ್ಯಾಂಪಸ್ ಬೆಂಡ್ ಆಫ್ ಇಂಡಿಯಾ ಈ ದೇಶದಲ್ಲಿ ಎಲ್ಲ ವಿಚಾರಗಳಲ್ಲಿ ಕೂಡ ದೇಶ ವಿರೋಧಿಯಾದಂತಹ ಆಡಳಿತ ವ್ಯವಸ್ಥೆ ವಿರುದ್ಧ ದೇಶ ವಿರೋಧಿಯಾದಂತಹ ಏನೆಲ್ಲ ಆಡಳಿತ ದುರಾಡಳಿತ ಇದೆಯಾ ಇದರೆಲ್ಲ ವಿರುದ್ಧ ಕೂಡ ಇವತ್ತು ಕ್ಯಾಂಪಸ್ ಬೆಂಡ್ ಆಫ್ ಇಂಡಿಯಾ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇವ ಇಲ್ಲಿನ ಆರ್ ಎಸ್ ಎಸ್ ಆಗಿರ್ಬೋದು, ಇಲ್ಲಿನ ಬಿಜೆಪಿ ಗವರ್ಮೆಂಟ್ ಆಗಿರ್ಬೋದು, ಮೋದಿ ಆಗಿರ್ಬೋದು, ಶಾ ಆಗಿರ್ಬೋದು, ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಕಳೆದ 10-12 ವರ್ಷಗಳಲ್ಲಿ ಕ್ಯಾಂಪಸ್ ಬೆಂಡ್ ಆಫ್ ಇಂಡಿಯಾ ಆಗಿರ್ತದೆ ಇವತ್ತು ಮುಂಚಿನಲ್ಲಿ ನಿಂತು ಎಲ್ಲ ಹೋರಾಟದಲ್ಲಿ ಮುಂದಿನ ಸ್ಟೆಪ್ ಅಲ್ಲಿ ಇರುವಂತದ್ದು ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇವತ್ತು ಮಾತ್ರ ಅಲ್ಲ, ನಿನ್ನೆಯೂ ಮಾತ್ರ ಅಲ್ಲ, ಇನ್ನು ಮುಂದೆ ಕೂಡ ಕ್ಯಾಂಪಸ್ ಬೆಂಡ್ ಆಫ್ ಇಂಡಿಯಾ ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುತ್ತೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಇವತ್ತು ಇಡಿ ಡಿಪಾರ್ಟ್ಮೆಂಟ್ ಅನ್ನು ನಮ್ಮ ಮುಂದೆ ದಾಳಿ ಮಾಡಲಿಕ್ಕೆ ಇದೊಂದು ಕ್ಯಾಂಪಸ್ ಬೆಂಡ್ ಹೇಳುವಂಥದ್ದು ಸ್ಟೂಡೆಂಟ್ ಸಂಘಟನೆ, ಒಂದು ವಿದ್ಯಾರ್ಥಿ ಸಂಘಟನೆ, ಇದರ ವಿರುದ್ಧ ಒಂದು ಇಷ್ಟು ದೊಡ್ಡ ಇಡಿ ಸಂಸ್ಥೆಯನ್ನು ತರಲಿಕ್ಕೆ ಇವತ್ತಿಗೆ ನಾಚಿಕೆ ಆಗ್ತಾ ಇಲ್ಲ. ಇವತ್ತು ಇಡಿ ಸಂಸ್ಥೆಯನ್ನು ಬಳಕೆ ಮಾಡಬೇಕಾದ್ರೆ ಯಾರ ವಿರುದ್ಧ ಮಾಡಬೇಕಾಗಿತ್ತು? ಇವತ್ತು ಅದಾನಿ ಅಂಬಾನಿಗಳು ದಿನದಿಂದ ದಿನಕ್ಕೆ ಮಿಲಿಯನೇರ್ಸ್ಗಳಾಗ್ತಾ ಹೋಗ್ತಾ ಇದ್ದಾರೆ, ದಿನದಿಂದ ದಿನಕ್ಕೆ ಮಿಲಿಯನೇರ್ಸ್ಗಳಾಗ್ತಾ ಇದ್ದಾರೆ. ಬಾಬಾ ರಾಮದೇವ್ ಅಂತವರು ಏನಾಗ್ತಿದ್ದಾರೆ, ಅವರು ಕೂಡ ಸರ್ಕಾರವನ್ನು ಸರ್ಕಾರದ ನೀತಿ ವ್ಯವಸ್ಥೆಗಳನ್ನು ಉಪಯೋಗಿಸಿಕೊಂಡು ಅವರು ಕೂಡ ಮಿಲಿಯನೇರ್ಸ್ಗಳಾಗ್ತಾ ಹೋಗ್ತಾ ಇದ್ದಾರೆ. ಅವರ ವಿರುದ್ಧ ಇಡಿಗಳನ್ನು ದಾಳಿ ಮಾಡಲಿ, ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಹಲವಾರು ಭ್ರಷ್ಟರು ಇದ್ದಾರೆ, ಅವರ ವಿರುದ್ಧ ಇಡಿ ದಾಳಿಗಳು ಮಾಡಲಿ. ಇಲ್ಲಿ ಇಡಿ ಡಿಪಾರ್ಟ್ಮೆಂಟ್ಗೆ ನಾವು ಹೇಳುವಂತ ಒಂದು ಸಂದೇಶ, ಇಡಿ ಡಿಪಾರ್ಟ್ಮೆಂಟ್ ರೈಡ್ ಆಗ್ತಾ ಇದ್ದಂತೆ ಹೇಳಿ ಎಲ್ಲಿ ಕೂಡ ಕ್ಯಾಂಪಸ್ ಬೆಂಡ್ ನಾಯಕರು ಏನಾಗಲಿಲ್ಲ, ಹಾಸ್ಪಿಟಲ್ಗೆ ಹೋಗಿ ದಾಖಲೆ ಆಗಲಿಲ್ಲ, ಇಲ್ಲದೆ ಊರು ಬಿಟ್ಟು ಹೋಗಲಿಲ್ಲ. ಯಾಕಂದ್ರೆ ನಾವು ಸ್ಪಷ್ಟತೆಯಲ್ಲಿ ಇದ್ದೇವೆ, ನಾವು ನಮ್ಮ ಟ್ರಾನ್ಸಾಕ್ಷನ್ಗಳು ನಮ್ಮದು, ನಮ್ಮ ವ್ಯವಹಾರಗಳು ನಮ್ಮ ಸ್ಪಷ್ಟತೆಯಲ್ಲಿದೆ. ನಾವು ನಮ್ಮ ಹಣದಿಂದಾಗಿರುತ್ತೆ ಇವತ್ತು ಕ್ಯಾಂಪಸ್ ಮೆಂಟಿನ ಅಲ್ಲಿ ಕೆಲಸ ಮಾಡ್ತಿರುವಂಥದ್ದು, ಜನವಿರೋಧಿಯಾದಂಥ ಆಡಳಿತ ವ್ಯವಸ್ಥೆ ವಿರೋಧ ಶಬ್ದ ಎತ್ತುತ್ತಾ ಇರುವಂಥದ್ದು, ಇದರಲ್ಲಿ ಯಾವುದೇ ಸಂದೇಶವಿಲ್ಲ. ನಾವು ಎಲ್ಲಿ ಕೂಡ ಊರು ಬಿಟ್ಟು ಹೋಗಲಿಲ್ಲ, ಇಡಿ ರೈಡ್ ಆಗಿದೆ ಅಂತ ಹೇಳಿ ಎಲ್ಲಿ ಕೂಡ ಇಡಿ ರೈಡ್ ಆಗುತ್ತೆ ಅಂತ ಹೇಳಿ ಭಯಪಟ್ಟು ಏನಾಗಲಿಲ್ಲ, ಹಾಸ್ಪಿಟಲ್ಗೆ ನಾವು ದಾಖಲೆ ಆಗಲಿಲ್ಲ.
ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಈ ಮುಂಚೆಯೂ ಕೂಡ ನಾವು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ತರುವಂತಹ ನೀತಿಗಳ ವಿರುದ್ಧ ಹೋರಾಟ ಮಾಡಿದೆ, ಮುಂದೆ ಕೂಡ ಮಾಡಲಿದೆ ಎಂಬ ಸ್ಪಷ್ಟ ಸಂದೇಶದ ಮುಖಾಂತರ ಇಡಿ ಡಿಪಾರ್ಟ್ಮೆಂಟ್ ಗೆ ಈ ಒಂದು ಸಂದೇಶವನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮಿಸುತ್ತೇನೆ. कोशिश कर रहे हैं, वो लगातार कानूने बनाते जा रहे हैं, नए नए ना इंसाफी के काम करते जा रहे हैं, लेकिन ये साबित है कि उन्होंने कितने भी लाठियां चलाओ या गोली चलाओ या नए कानून यूएपीए के अंदर हमारे मासूम नौजवानों को डालो, ये हमें उनको छोड़ने नहीं देंगे. आज हम निकले हैं हमारी ताकत बताने के लिए उनको कि ये साबित करना चाहते हैं कि अगर तुम कितना हमें दबाने की कोशिश करो हम उतने ही आगे बढ़कर निकलेंगे. जब भी जुल्म करेगा सत्ता के गलियारों से चप्पा चप्पा गूंज उठेगा इंकलाब के नारों से. ये साबित है कि आज हम जमा होने का मकसद हमारे रऊफ शरीफ जनरल सेक्रेटरी को अरेस्ट किए थे, ईडी जो उनकी इंक्वायरी कर रही है उन्हें फॉल्स एक्यूजेशन डाल के उन्हें क्लेम करा जा रहे हैं. ये सिर्फ उनको नहीं बल्कि जो हथरास रेप केस में जो हमारे स्टेट नेशनल की कमेटी मेंबर अतीक रहमान और उनके साथ मसूद अहमद जो गए थे उनको भी साजिश में फ्रेम करके उन्हें फंसाने की कोशिश की गई थी. और ये सिर्फ हम लोगों तक नहीं है, सारे जर्नलिस्ट ये सारे स्टूडेंट्स जितने भी लोग एंटी सीए के प्रोटेस्ट में आवाज़ उठाए इन लोगों को इन्होंने आवाज़ बंद की है. इन लोगों को सिर्फ उन लोगों की साथ देते हैं जो उनकी चापड़ोसी करते हैं, जो उनकी हुकूमत को मानकर चलते हैं. ईडी बस एक आरएसएस की टूल है. ये ना सिर्फ ईडी भी है बल्कि एनआईए भी, जो बैंगलोर के हादसे में हुआ था एनआईए भी तो वही फ्रेम करके साजिशें लगा रही है. हम इसके आवाज़ खिलाफ आवाज़ उठाते हैं. लश्कर भी तुम्हारा है, हुकूमरान भी तुम्हारी है. लश्कर भी तुम्हारा है, हुकूमरान भी तुम्हारी है. इधर आने का मकसद एक नाइंसाफी के खिलाफ, एक जालिम के खिलाफ, एक जुल्म के खिलाफ आवाज उठाने का. आरएसएस का यह मकसद है कि हमारे पीछे ईडी एनआईए जैसे ऐसे तनिका संस्थान को छोड़कर हमारी आवाज़ को दबाने का. हमें डर जाते बोल के समझे, लेकिन हमें डरने वाले नहीं हैं. हमें इंसाफ पे है, हमें क्लियर है, हमें साफ है, हमारे ऊपर हमारा यकीन है. हमें कुछ भी गलत नहीं किया, इसीलिए आज आके ईडी के सामने ठहरे. ईडी के सामने आके ठहरने का वजह यही है. हमें चोर नहीं है, हमें चोर नहीं है, मल्ल्या के जैसे का चोर नहीं है. मोदी के अमित शाह के दोस्तों जैसे जयशाह के जैसे बेटे हैं उनके, करोड़पतियाँ हैं. उन्होंने जितना घपला किया सभी दुनिया वालों को मालूम है. मल्ला के जैसा हमें चोरा नहीं तो देश छोड़ के भाग तो जाए. हमें ईडी के सामने आज ठहरे, हमें सही है और हक की बात कर रहे हैं. इंशाल्लाह ताला आने वाले दिनों के अंदर भी हमें नाइंसाफी के खिलाफ हमें आवाज़ उठाएंगे. ये साली इधर हमारा आवाज करके खत्म करने का नहीं है, ये दुनिया को और आवाम को दुनिया को बताने का है. कैंपस फ्रंट ऑफ इंडिया हर एक नाइंसाफी के खिलाफ, जुल्म के खिलाफ बेबाक होकर आवाज़ उठाता और आगे भी आवाज़ उठाएगा. एनआरसी और सीएए का एक जरिया लेके, एनआरसी सीएए का जरिया लेके आने वाले दिनों के अंदर हमें एनआरसी के लिए आवाज़ नहीं उठाना बोल, लेकिन इनकी साजिश है. लेकिन हमें जरूर फिर भी जरूर हम रोडों के ऊपर आएंगे और एनआरसी के खिलाफ हम आवाज़ उठाएंगे. नम कैंपस फ्रंट ऑफ इंडिया राज्य राष्ट्रीय कार्यदर्शी रऊफ शरीफ रवर बंधन आगे ಇಡಿ ಡಿಪಾರ್ಟ್ಮೆಂಟ್ ಬಂಧನ ಮಾಡಿದೆ. ಇದೇನೆಂದ್ರೆ ಒಂದು ಆರ್ ಎಸ್ ಎಸ್ ಸ್ಕೂಲ್ ಥರ ಇವತ್ತು ಕೆಲಸ ಮಾಡಿದೆ ಇಡಿ ಡಿಪಾರ್ಟ್ಮೆಂಟ್. ಅಂದರೆ ನಮ್ಮದೊಂದು ವಿದ್ಯಾರ್ಥಿ ಸಂಘಟನೆ, ಈ ವಿದ್ಯಾರ್ಥಿ ಸಂಘಟನೆಯಲ್ಲಿರುವಂಥ ಈ ಒಂದು ಸಂದರ್ಭದಲ್ಲಿ ಇವರು ಇಡಿ ವಿಚಾರವನ್ನು ಇಟ್ಕೊಂಡಾಗಿರ್ತ ನಮ್ಮನ್ನು ಇವತ್ತು ಗಮನಿಸುವಂಥ ಒಂದು ಪ್ರಯತ್ನ ನಡೀತೀವಿ. ಯಾಕಂದರೆ ರೌಫ್ ಶರೀಫ್ ಅವರು ಕಲಿತ ಎನ್ಆರ್ಸಿ ಹೋರಾಟದಲ್ಲಿ ಭಾಳಷ್ಟು ಮುಂಚಿನಲ್ಲಿದ್ದಂಥ ಒಬ್ಬ ನಾಯಕರಾಗಿದ್ದರು. ಆ ಒಂದು ಪ್ರಕರಣವನ್ನು ಇಟ್ಕೊಂಡಾಗಿರ್ತೀವಿ ಇವತ್ತು ಅದರ ಮುಖಾಂತರ ಅವರಿಗೆ ಅಗ್ಗೆ ಸಾಧಿಸಲು ಸಾಧ್ಯವಾಗದ ಕಾರಣದಿಂದಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಇಡಿಯನ್ನು ಉಪಯೋಗಿಸಿಕೊಂಡು ಅವರನ್ನು ಮತ್ತು ಕ್ಯಾಂಪಸ್ ಪಂಟನ್ನು ಗಮನಿಸುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಇವತ್ತು ಕೇಂದ್ರ ಸರ್ಕಾರ ಮಾಡುತ್ತಿರುವುದು ನಮಗೆ ಕಾಣ್ತಾ ಇದೆ. ಇದು ಒಟ್ಟಾರೆ ಆರ್ ಎಸ್ ಎಸ್ ಸ್ಕೂಲ್ ತರ ಇವತ್ತು ಇಡಿ ಗೌರ್ಮೆಂಟ್ ಇಡಿ ಡಿಪಾರ್ಟ್ಮೆಂಟು ಏನು ಕೆಲಸ ಮಾಡುತ್ತಿರುವುದು ನಮಗೆ ಈ ದೇಶದಲ್ಲಿ ಕಾಣ್ತಾ ಇದೆ. ಅದರ ಭಾಗವಾಗಿ ಕೆಲವೊಬ್ಬರ ವಿಚಾರದ ಬಗ್ಗೆ ನೋಡಬೇಕಾದ್ರೆ ಎನ್ಐಎ ಮುಖಾಂತರ ಆಗಿರ್ಬೋದು, ಕೆಲವೊಬ್ಬರನ್ನು ಯುಎಪಿಎ ಕೇಸ್ಗಳನ್ನು ದಾಖಲಿಸುವ ಮುಖಾಂತರ ಆಗಿರ್ಬೋದು, ಇನ್ನಿತರ ಸರ್ಕಾರಿ ಸಂಸ್ಥೆಗಳು ಏನೆಲ್ಲ ಇದೆ ಇದರೆಲ್ಲವನ್ನು ಇವತ್ತು ದುರುಪಯೋಗಪಡಿಸಿ ಆಗಿರ್ತದೆ. ಇವತ್ತು ಏನು ಮಾಡ್ತಿರುವಂಥದ್ದು ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ ಪ್ರೇರಿತವಾಗಿ ಇವತ್ತು ಏನು ಮಾಡ್ತಾ ಇದೆ, ಬೇಟೆಯಾಡುವುದನ್ನಾಗಿರ್ತದೆ ಇವತ್ತು ದೇಶದಾದ್ಯಂತ ಮಾಡ್ತಿರುವುದು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ದಿನದಿಂದ ಹಿಂದೆ ಬಂಧನ ಮಾಡಲಾಗಿತ್ತು? ಯಾಕಂದ್ರೆ ಈಗಾಗಲೇ ನಿಮ್ಗೆ ತೀವ್ರವಾದಂತಹ ಆಕ್ರೋಶ ಎಲ್ಲಾ ಕಡೆ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ರ. ಎಷ್ಟು ದಿನದಿಂದ ಅರೆಸ್ಟ್ ಆಯ್ತು? ಈಗ ಏನೆಲ್ಲ ಮಾಡ್ತಾ ಇದ್ರ? ಕಳೆದ ಒಂದು ತಿಂಗಳಿಂದ ಆಗಿರ್ತದೆ ಇವತ್ತು ಇಡಿ ಡಿಪಾರ್ಟ್ಮೆಂಟ್ ಅವರು ಇರುವಂತದ್ದು.
ಕೇರಳದಲ್ಲಿ ತ್ರಿವಂಡ್ರಮಲ್ಲಿ ಅವರು ಒಬ್ಬ ಏನು ಫಾರಿನ್ ಉದ್ಯೋಗಸ್ಥ ಅವರು ಫಾರಿನ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಇದು ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ನೋಡಬೇಕಾದ್ರೆ ಅವರೇನು ಲಿಂಕ್ ಮಾಡ್ತಿದ್ದಾರೆ ಅಂದರೆ ಇವತ್ತು ಕ್ಯಾಂಪಸ್ ಪೆಂಟ್ ಆಫ್ ಇಂಡಿಯಾ ದೇಶ ಏನು ವಿರೋಧಿಯಾದಂಥ ಚಟುವಟಿಕೆಗಳಿಗೆ ಇವತ್ತು ಹಣವನ್ನು ಕೊಡ್ತಾ ಇದೆ, ಆ ರೀತಿಯ ಮುಖಾಂತರ ಇಡಿಯನ್ನು ದುರುಪಯೋಗಪಡಿಸುವುದಾಗಿತ್ತು ಇವತ್ತು ಕಾಣ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಕ್ಯಾಂಪಸ್ ಪೆಂಟ್ ಆಫ್ ಇಂಡಿಯಾ ರಾಷ್ಟ್ರಾದ್ಯಂತ ಈ ಒಂದು ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ಕರ್ನಾಟಕದ ವತಿಯಿಂದ ಇವತ್ತು ನಾವು ಇಡಿಗೆ ಕಚೇರಿಗೆ ಆಗಿರ್ತೀವಿ ಇವತ್ತು ಮುತ್ತಿಗೆ ಅಕ್ರಮ ನಮ್ಮ ಹಣಕಾಸು ವಿಚಾರ ಆಗಿರುತ್ತೆ, ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಆಗಿರುತ್ತೆ ಇವತ್ತು ಬಂಧನದಲ್ಲಿ. ಆ ನಂತರ ಇದು ಬಂಧನದ ಇಡಿಯ ವಿಚಾರ, ಇಡಿ ವಿಚಾರದಲ್ಲಿ ಬಂಧನ ಆದರೆ ಕೇವಲ ಇಡಿಯ ವಿಚಾರ ಫೈನಾನ್ಸ್ ವಿಚಾರ ಮಾತ್ರ ಮಾತಾಡ್ತೀವಿ. ಬಟ್ ಇವತ್ತು ಏನಾಗಿದ್ದಾರೆ ಅಂದ್ರೆ ಅಲೆಯ ಕೇರಳದಲ್ಲಿ ಬಂದ ಕೆಲವು ಕೇಸ್ಗಳನ್ನು ಅವರ ಮೇಲೆ ಆಗ್ತಾ ಇದೆ. ಅದೇ ಥರ ಅತ್ರಾಸ್ ಕೇಸ್ ಇರ್ಬೋದು, ನಿಮಗೆಲ್ಲ ಗೊತ್ತಿರೋ ಥರ ಅತ್ರಾಸ್ ಕೇಸ್, ಅತ್ರಾಸ್ ಕೇಸ್ನಲ್ಲಿ ಏನು ಅತ್ಯಾಚಾರ ಪ್ರಕರಣದ ಆ ಒಂದು ಇದರಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದ ನಾಲ್ಕು ನಾಯಕರನ್ನು ಕೂಡ ಅಲ್ಲಿ ಬಂಧನ ಮಾಡಿದ್ದಾರೆ, ಅಲ್ಲಿಗೆ ವಿಸಿಟ್ ಕೊಡಲಿಕ್ಕೆ ಹೋದಂಥ ನಾಲ್ಕು ಮಂದಿಯನ್ನು ಅಲ್ಲಿ ಬಂಧನ ಮಾಡಿದ್ದಾರೆ. ಅದನ್ನು ಕೂಡ ಅತ್ರಾಸ್ ಪ್ರಕರಣದ ಹಿಂದೆ ಏನು ಕ್ಯಾಂಪಸ್ ಪೆಂಟ್ ಆಫ್ ಇಂಡಿಯಾ ಕೆಲಸ ಮಾಡಿದೆ ಅಂತ ಹೇಳುವಂಥ ಒಂದು ಪ್ರಮಾಣಿಯನ್ನಾಗಿರ್ತೀವಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ಯು ಪಿ ಗೌರ್ಮೆಂಟ್ ಇವತ್ತು ನಮ್ಮ ಮೇಲೆ ಮಾಡ್ತಿರುವಂಥ ಎಲಿಗೇಷನ್. ಒಟ್ಟಾರೆ ದೇಶದಲ್ಲಿ ಎನ್ನ ಬಿಜೆಪಿ ಗೌರ್ಮೆಂಟನ್ನು ಯಾರೆಲ್ಲ ವಿರೋಧಿಸ್ತಾರೆ, ಯಾರೆಲ್ಲ ಆರ್ ಎಸ್ ಎಸ್ ಅನ್ನು ವಿರೋಧಿಸ್ತಾರೆ, ಅವರೆಲ್ಲರನ್ನು ಇವತ್ತು ಬೇಟೆಯಾಡುವಂಥ ಒಂದು ಪರಿಸ್ಥಿತಿ ಆಗಿರ್ತೀವಿ ಇವತ್ತು ದೇಶದಲ್ಲಿ ಕಾಣ್ತಿರೋದು. ಈ ವಿಚಾರವಾಗಿ ಆಗಿರ್ತಿದ್ದು ನಾವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರುವಂಥದ್ದು. ಮತ್ತು ಈ ಒಂದು ಮೀಡಿಯಾದ ಮುಖಾಂತರ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಹೋರಾಟ ಎನ್ ಆರ್ ಸಿ ಹೋರಾಟದಲ್ಲಿ ಕ್ಯಾಂಪಸ್ ಪೆಂಟ್ ಆಫ್ ಇಂಡಿಯಾ ಇದೆ, ಅತ್ರಾಸ್ ಹೋರಾಟದಲ್ಲಿ ಕ್ಯಾಂಪಸ್ ಪೆಂಟ್ ಆಫ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ, ಕಳೆದ 10-12 ವರ್ಷದಲ್ಲಿ ದೇಶದ ಆಡಳಿತ ವ್ಯವಸ್ಥೆ ಏನೆಲ್ಲ ಅನ್ಯಾಯಗಳು ಮಾಡ್ತಾಯಿದೆಯಾ, ಆಡಳಿತ ವ್ಯವಸ್ಥೆಗಳು ಏನೆಲ್ಲ ಜನವಿರೋಧಿಯಾದಂಥ ಕಾನೂನುಗಳನ್ನು ತರ್ತಾ ಇದೆಯಾ, ಏನೆಲ್ಲ ಜನವಿರೋಧಿಯಾದ ನೀತಿಗಳನ್ನು ಪಾಲಿಸ್ತಾ ಇದೆಯಾ, ಇದರ ವಿರುದ್ಧ ನಾವು ಮುಂಚಿನಲ್ಲಿ ನಿಂತು ಕೆಲಸ ಮಾಡ್ತಿದ್ದೇವೆ, ಇನ್ನೂ ಕೂಡ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಸ್ಪಷ್ಟ ಸಂದೇಶವನ್ನು ನಾವು ಇಲ್ಲಿಗೆ ಹೇಳಿಕೆ ಇಚ್ಛಿಸ್ತೇವೆ. ನಮ್ಮ ಉದ್ದೇಶ ಏನಂದರೆ ಇಡಿ ಡಿಪಾರ್ಟ್ಮೆಂಟ್ ವಿಚಾರವಾಗಿ ಇಡಿ ಡಿಪಾರ್ಟ್ಮೆಂಟ್ ಸರ್ಕಾರದ ಕೈಗೊಂಬೆ ಆಗ್ತದೆ, ಅದು ಏನು ಸಂವಿಧಾನಬದ್ಧವಾದಂಥ ಒಂದು ಸ್ವತಂತ್ರ ಸಂಸ್ಥೆ ಇಡಿ ಡಿಪಾರ್ಟ್ಮೆಂಟ್, ಅದು ಇವತ್ತೇನಾಗ್ತಿದೆ ಕೇಂದ್ರ ಗೌರ್ಮೆಂಟ್ನ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡೋದು ನಮಗೆ ಕಾಣ್ತಾ ಇದೆ. ಹಾಗೆ ಇಡಿ ಡಿಪಾರ್ಟ್ಮೆಂಟ್ ಯೂಸ್ ಮಾಡಬೇಕಾದ್ರೆ ಯಾರು ವಿರುದ್ಧ ಮಾಡಬೇಕಾಗಿತ್ತು, ರಾಜ್ಯದಲ್ಲಿ ಬೆಸ್ಟರೆಷ್ಟು ಬಂದಿದ್ದಾರೆ ಅವ್ರ ವಿರುದ್ಧ ಉಪಯೋಗಿಸಲಿ. ಇದೇ ಅಮಿತ್ ಶಾನ ವಿಚಾರದಲ್ಲಿ ನೋಡಬೇಕಾದ್ರೆ ಅಮಿತ್ ಶಾ ಮೊದಲು ಯಾವ ಥರ ಇದ್ದ, ಇವಾಗ ಯಾವ ರೀತಿಯ ಹಣಕಾಸು ಹೊಂದಿದ್ದಾರೆ ಅವನ ವಿರುದ್ಧ ಮಾಡಲಿ. ಅದೇ ಥರ ನೋಡಬೇಕಾದ್ರೆ ದೇಶದಲ್ಲಿ ಎಷ್ಟೋ ಮಂದಿ ಇದ್ದಾರೆ ಬಾಬಾ ರಾಮದೇವ್ ಅಂತ ಹೇಳ್ತಾರೆ, ಅವ್ರದ್ದು ಎಷ್ಟೋ ಮಂದಿಯ ಏನು ಫೈನಾನ್ಸ್ ಇನ್ಕ್ರೀಸ್ ಆಗಿದೆ, ಅದಾನಿ ಅಂಬಾನಿಗಳದ್ದು ಕೋಟಿಗಟ್ಟಲೆ ಅವರ ಆಸ್ತಿ ಮಾಡ್ತಾ ಇದ್ದಾರೆ, ದೇಶದ ಆಸ್ತಿಯನ್ನು ಕೊಲ್ಲೆ ಹೊಡಿತಾ ಇದ್ದಾರೆ. ಇದರ ಬಗ್ಗೆ ಅವರು ಏನು ಮಾಡಲ್ಲ, ಇಡಿ ಡಿಪಾರ್ಟ್ಮೆಂಟ್ ಇವತ್ತು ಕೆಲಸ ಮಾಡ್ತಾರೆ. ಇವತ್ತು ಸರ್ಕಾರದ ವಿರುದ್ಧ ಯಾರೆಲ್ಲ ಶಬ್ದವನ್ನು ಎತ್ತಾರ, ಆರ್ ಎಸ್ ಎಸ್ ವಿರುದ್ಧ ಯಾರೆಲ್ಲ ಮಾತಾಡ್ತಾರ, ಇವರ ವಿರುದ್ಧ ಆಗಿರ್ತಿ ಇವತ್ತು ಏನಾಗ್ತಾ ಇರುವಂಥದ್ದು, ಈ ಸಂಸ್ಥೆಗಳು ದುರುಪಯೋಗ ಆಗುತ್ತಿರುವಂಥದ್ದು, ಇದಾಗಬಾರ್ದು, ಇದು ನಮ್ಮ ಉದ್ದೇಶ ಆಗಿದೆ. ನೀವು ಯಾಕೆ ಯಾರಾದ್ರೂ ಒಬ್ಬರು ಅರೆಸ್ಟ್ ಮಾಡಿದ್ರೆ ನೀವು ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಇದನ್ನೇ ಟಿಕೆಟ್ ಮಾಡ್ತೀರಿ ಅಂತ? ಇಲ್ಲಿ ನೋಡಬೇಕಾದ್ರೆ ಇವತ್ತು ದೇಶದಲ್ಲಿ ಕಾನೂನು ಇಲ್ಲಿ ನೋಡಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರದ ನೀವು ವಿಚಾರ ನೋಡಿದ್ರೆ ಹಲವಾರು ವಿಚಾರಗಳಿರ್ಬೋದು, ಹಲವಾರು ಪ್ರಕರಣಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ. ಇವತ್ತು ಒಂದು ಕಡೆಯಲ್ಲಿ ಡೆಲ್ಲಿಯಲ್ಲಿ ಬಾರ್ಡ್ರಲ್ಲಿ ರೈತರು ಏನು ಮಾಡ್ತಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ, ಅದರ ಬಗ್ಗೆ ಗಮನ ಇಲ್ಲ. ಯುವಕರು ಉದ್ಯೋಗ ಇಲ್ಲ ಅಂತ ಹೇಳಿ ಏನಾಗ್ತಿದ್ದಾರೆ ಬೀದಿ ಪಾಲಾಗ್ತಾ ಇದ್ದಾರೆ. ಕಳೆದ ಕೋವಿಡ್ನಲ್ಲಿ ಎಷ್ಟು ವಲಸೆ ಕಾರ್ಮಿಕರದ್ದು ಗೋಲ್ ಅಂತ ಕೇಳುವಂತ ಇಲ್ಲ, ರಾಷ್ಟ್ರೀಯ ರಾಜಧಾನಿಯ ಯಾವುದು ರಸ್ತೆಗಳ ಉದ್ದಕ್ಕೂ ಎಷ್ಟೋ ಮಂದಿ ಏನಾಗಿದ್ದಾರೆ ನಡೆದು ನಡೆದು ಸಾಯುವಂಥ ಪರಿಸ್ಥಿತಿ ಬಂದಿದೆ. ಇದರ ಬಗ್ಗೆ ಯಾವುದು ಕೂಡ ಕೇಂದ್ರ ಸರ್ಕಾರ ಆಗಿರ್ಬೋದು ಬಿಜೆಪಿ ಗೌರ್ಮೆಂಟ್ ಆಗಿ ತಲೆ ಎತ್ತಾ ಇಲ್ಲ. ಇವತ್ತು ಒಟ್ಟಾರೆ ಯಾರೆಲ್ಲ ಮುಸ್ಲಿಂ ವಿರೋಧಿ ಅಂತ ಕಾನೂನುಗಳಾಗಿರ್ಬೋದು, ಯಾರೆಲ್ಲ ಬಿಜೆಪಿಯನ್ನು ಎದುರಿಸ್ತಾರೋ ಅವರನ್ನೆಲ್ಲ ಒಂದು ದಮನಿಸುವಂಥ ಒಂದು ಪ್ರಯತ್ನ ಆಗಿರ್ತಿವತ್ತು ಕೇಂದ್ರ ಸರ್ಕಾರ ಮಾಡ್ತಿದೆ.